ಶ್ರೀ ಗುರುಭ್ಯೋ ನಮಃ ಮೈ ಕಾರ್ಕ್ ಪ್ರಭುವೇ ನಮಃ. ನಾನು ನಿಮ್ಮ ವಿದ್ವಾನ್ ಮುಗುರು ಮಧು ದೀಕ್ಷಿತ್ ಮಾತಾಡ್ತಾ ಇರುವಂಥದ್ದು. ಆರಾಧ್ಯ ದೇವನಾಗಿರುವಂತಹ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ, ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಮಸ್ಕಾರ. ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಬೇಗ ಮಾಡಿ, ಜೊತೆಗೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾಕೆಂತಂದರೆ ಅದೊಂಥರ ಉತ್ತೇಜನ ಇದ್ದಂಗೆ ನಮಗೆ. ಜೊತೆಗೆ ನಮ್ಮ ಎಲ್ಲ ಎಪಿಸೋಡ್ನ ನಿಮಗೆ ನೋಟಿಫಿಕೇಶನ್ ಬೇಗ ಸಿಗುತ್ತೆ. ಅದರಿಂದ ನೀವೆಲ್ಲರೂ ಕೂಡ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ. ಇವತ್ತು ನಾನು ನಿಮಗೆ ಈ ಕರ್ನಾಟಕ ರಾಶಿಯವರಿಗೆ ಅದೃಷ್ಟವನ್ನು ತರುವಂತಹ ಶುಭ ಬಣ್ಣ ಯಾವುದು ಮತ್ತು ಯಾವ ಬಣ್ಣವನ್ನು ಬಳಸಬಾರ್ದು ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೇನೆ. ನೋಡಿ, ಇದು ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವ್ರಿಗೆ ಶುಭವನ್ನ ನೀಡುವಂತಹ ಬಣ್ಣ ಯಾವುದಪ್ಪ ಅಂತಂದ್ರೆ, ನೋಡಿ, ಮೊದಲನೇದಾಗಿ ಕರ್ಕಾಟಕ ರಾಶಿಗೆ ಬಂದು ಚಂದ್ರ ಅಧಿಪತಿ ಆಗ್ತಾನೆ. ಈ ಚಂದ್ರನಿಗೆ ಬಿಳಿ ಅಥವಾ ಕರ್ಡು ವೈಟ್ ಅಂತ ಕರಿತೀವಿ. ಈ ಬಣ್ಣ ಶುಭ ಫಲವನ್ನ ಕೊಡುತ್ತೆ. ಬಿಳಿ ಬಣ್ಣ ಅಥವಾ ಕರ್ಡ್ ವೈಟ್ ಅಂತ ಕರಿತೀವಿ. ಅಂದರೆ ಸ್ವಲ್ಪ ತಿಳಿಯಾಗಿರುವಂತಹ, ಈ ನಾವು ಮೊಸರನ್ನ ನೋಡಿದ್ರೆ ಯಾವ ಥರ ಇರುತ್ತೋ ಆ ರೀತಿ, ಅಂದರೆ ಸ್ವಲ್ಪ ಕ್ರೀಮಿಶ್ ಆಗಿರುತ್ತೆ, ಆ ಬಣ್ಣ ಕೂಡ ಈ ಕರ್ಕಾಟಕ ರಾಶಿಯವರಿಗೆ ಆಗುತ್ತೆ. ಅಲ್ಲಿಂದ ಐದನೇ ತ್ರಿಕೋನ ರಾಶಿಗೆ ವೃಶ್ಚಿಕ ರಾಶಿ ಅಧಿಪತಿ ಬಂದು ಕುಜ, ಮತ್ತು ದಶಮ ರಾಶಿಯಾಗಿರುವಂತಹ ಮೇಷ ರಾಶಿಗೂ ಕೂಡ ಕುಜ ಅಧಿಪತಿ. ಈ ಅಧಿಪತಿ ಇವರಿಬ್ಬರಿಗೂ ಕೂಡ, ಅಂದರೆ ಈ ಚಂದ್ರನಿಗೆ ಈ ಕುಜ ಸ್ನೇಹಿತನಾಗ್ತಾನೆ. ಅದರಿಂದ ಈ ಕೆಂಪು ಬಣ್ಣ ಕೂಡ ಇವರಿಗೆ ಶುಭ ಬಣ್ಣವನ್ನು ಕೊಡುತ್ತೆ, ಶುಭ ಬಣ್ಣವನ್ನು ಕೊಡುತ್ತೆ. ಮತ್ತು ನೋಡಿ, ಈ ರಾಶಿಗೆ ಆರನೇ ರಾಶಿ ಧನುಸ್ ರಾಶಿ ಮತ್ತು ಒಂಬತ್ತನೇ ರಾಶಿ ಬಂದು ಮೀನ ರಾಶಿ. ನೋಡಿ, ಇದಕ್ಕೆ ಅಧಿಪತಿ ಬಂದು ಗುರು. ಈ ಗುರುವಿಗೆ ಸಂಬಂಧಪಟ್ಟಂತಹ ಬಣ್ಣ ಯಾವುದಪ್ಪ ಅಂದರೆ ಹಳದಿ. ಹಳದಿ ಬಣ್ಣ ಕೂಡ ಇವರಿಗೆ ಶುಭ ಫಲವನ್ನು ಕೊಡುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಈ ಹಳದಿ ವಸ್ತ್ರವನ್ನು ಹಾಕಿಕೊಂಡು ಯಾವುದೇ ಸಾಲವನ್ನು ಮಾಡಬಾರ್ದು. ಇದು ಬಹಳ ಮುಖ್ಯ. ಸಾಲವನ್ನು ಮಾಡುವಂಥದ್ದು, ಲೋನ್ ಅಪ್ಲೈ ಮಾಡುವಂಥದ್ದು, ಬ್ಯಾಂಕಿಗೆ ಹೋಗುವಂಥದ್ದು, ಈ ಥರ ಯಾವ ಕೆಲಸವನ್ನು ಮಾಡಬೇಡಿ, ಪ್ರಾಬ್ಲಮ್ ಆಗುತ್ತೆ. ಹಾಗಾದರೆ ಈ ಹಳದಿ ಬಣ್ಣವನ್ನು ಯಾವಾಗ ಬಳಸಬೇಕು ಅಂದರೆ ಶುಭ ಕಾರ್ಯಗಳಲ್ಲಿ ಬಳಸಬೇಕು, ಎಜುಕೇಷನ್ಗೆ ಸಂಬಂಧಪಟ್ಟಂಥ ಇಂಟರ್ವ್ಯೂಗಳಲ್ಲಿ ಬಳಸಬೇಕು, ಅಥವಾ ಏನೋ ಒಂದು ಸ್ಪೀಚ್ ಕೊಡಬೇಕು, ಯಾವುದೋ ಉಪನ್ಯಾಸ ಕೊಡಬೇಕು ಆ ಸಂದರ್ಭದಲ್ಲಿ ಬಳಸಬೇಕು, ಟ್ರಿಪ್ ಹೋಗುವಂಥ ಸಂದರ್ಭದಲ್ಲಿ ಬಳಸುವಂಥದ್ದು. ಅದೃಷ್ಟವನ್ನು ನಿಮಗೆ ಆ ಹಳದಿ ಬಣ್ಣ ತಂದುಕೊಡುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಸಾಲ ಗಿಲ ಮಾಡುವಂಥ ಸಂದರ್ಭದಲ್ಲಿ ಹಳದಿ ಬಣ್ಣವನ್ನು ಬಳಸಬೇಕು. ಯಾಕಂದರೆ ಋಣ ಸ್ಥಾನವಾಗಿರುವಂಥ ಆರನೇ ಮನೆ ಅಧಿಪತಿ ಗುರು ಆಗಿರೋದ್ರಿಂದ ನಿಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರ್ತದೆ. ಬೇರೆ ಟೈಮಲ್ಲಿ ಇದನ್ನು ಬಳಸಿ. ಜೊತೆಗೆ ಯಾವ ಬಣ್ಣ ಅತ್ಯಂತ ಅಶುಭ ಫಲವನ್ನು ಕೊಡುತ್ತಪ್ಪ ಇವರಿಗೆ ಅಂದರೆ, ನೋಡಿ, ಏಳನೇ ರಾಶಿ ಬಂದು ಮಕರ ರಾಶಿ, ಅಷ್ಟಮ ರಾಶಿ ಬಂದು ಕುಂಭ ರಾಶಿ, ಈ ಎರಡರ ಅಧಿಪತಿ ಬಂದು ಶನಿ. ಒಂದು ಮಾರಕ, ಒಂದು ದುಸ್ಥಾನಾಧಿಪತಿ, ಅಂದರೆ ದೀರ್ಘ ರೋಗವನ್ನು ಕೊಡುವಂಥ ರಾಶಿ ಕರ್ಕಾಟಕ ರಾಶಿಯವರಿಗೆ. ಅದರಿಂದ ಈ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರುವಂಥವ್ರು ನೀಲಿ ಮತ್ತು ಕಪ್ಪು ಬಣ್ಣವನ್ನು ಯಾವುದೇ ಕಾರಣಕ್ಕೂ ಬಳಸಬೇಡಿ. ಅದರ ಜೊತೆಗೆ ವ್ಯಯ ಹನ್ನೆರಡನೇ ರಾಶಿ ಬಂದು ಮಿಥುನ, ಇದಕ್ಕೆ ಬುಧ ಅಧಿಪತಿ, ಮತ್ತು ಮೂರನೇ ಮನೆ ಸಹಜ ಭಾವ ಅಥವಾ ಅದು ಕೂಡ ಒಂದು ದುಸ್ಥಾನ ಅಂತ ಕರಿತೀವಿ. ಮೂರನೇ ಮನೆ ಮತ್ತು ಹನ್ನೆರಡನೇ ಮನೆ ಅಧಿಪತಿ ಆಗಿರುವಂತಹ ಬುಧ, ಈ ಬುಧನಿಗೆ ಸಂಬಂಧಪಟ್ಟಂತಹ ಹಸಿರು ಬಣ್ಣ ಇದೆಯಲ್ಲ, ಇದನ್ನ ಕೂಡ ಬಳಸಬಾರ್ದು, ಅದು ಅಶುಭ ಫಲವನ್ನ ಕೊಡ್ತದೆ. ಈ ರಾಶಿಗೆ ಸಂಬಂಧಪಟ್ಟಂತ ಬಣ್ಣವನ್ನ ಬಳಸಬಾರ್ದು, ನೀಲಿ ಬಣ್ಣವನ್ನ ಬಳಸಬಾರ್ದು, ಇದು ಅತ್ಯಂತ ಅಶುಭ ಫಲವನ್ನ ಕೊಡುತ್ತೆ ಮತ್ತು ಅನೇಕ ತರದ ಸಮಸ್ಯೆಗಳಿಗೆ ಇದು ಕಾರಣ ಆಗುತ್ತೆ. ಅದರಿಂದ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ, ಇವ್ರಿಗೆ ಕರ್ಡ್ ವೈಟು, ವೈಟು, ಕೆಂಪು, ಹಳದಿ ಶುಭ ಫಲವನ್ನು ಕೊಟ್ಟರೆ, ನೀಲಿ, ಕಪ್ಪು ಮತ್ತು ಹಸಿರು ಬಣ್ಣ ಅತ್ಯಂತ ಅಶುಭ ಫಲವನ್ನು ಕೊಡುತ್ತದೆ. ಇದರಿಂದ ಅನೇಕ ಸಮಸ್ಯೆಗಳನ್ನು ಅವರು ಅನುಭವಿಸಬೇಕಾಗ್ತದೆ. ಈ ರೀತಿಯಾಗಿ ಕರ್ಕಾಟಕ ರಾಶಿಯವರು ನಿಮಗೆ ಅದೃಷ್ಟವನ್ನು ಕೊಡುವಂತಹ ಬಣ್ಣಗಳು, ಅದೃಷ್ಟವನ್ನು ಕೊಡದೇ ಇರುವಂತಹ ಬಣ್ಣಗಳನ್ನು ಬಳಸ್ಕೋಬೇಕು. ಹೇಗೆ? ಧರಿಸುವಂತಹ ವಸ್ತ್ರ ಇರ್ಬೋದು,
ನಿಮ್ಮ ಚೇಂಬರ್ ಅಲ್ಲಿ ಬಳಸುವಂತ ಅಂದ್ರೆ ನೀವು ಕುತ್ಕೊಳ್ಳುವಂತ ಆಫೀಸ್ ಅಲ್ಲಿ ಬಳಸುವಂತ ಬಣ್ಣಗಳಿರ್ಬೋದು, ಅದ್ರ ಜೊತೆ ನೀವು ತೆಗೆದುಕೊಳ್ಳುವಂತ ವಾಹನದ ಬಣ್ಣಗಳಿರ್ಬೋದು, ಇದನ್ನ ಸರಿಯಾದ ರೀತಿಯಲ್ಲಿ ಈ ರೀತಿ ತಿಳ್ಕೊಂಡು ಬಳಸೋದ್ರಿಂದ ಅದು ಶುಭ ಫಲವನ್ನ ನಿಮಗೆ ಕೊಡ್ತದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಿಮಗೂ ಕೂಡ ಈ ಸಂಚಿಕೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.